ಮೆಣಸಿನಕಾಯಿ. ನಾವು ದಿನನಿತ್ಯದ ಆಹಾರದಲ್ಲಿ ಈ ಮೆಣಸಿನಕಾಯಿಯನ್ನು ಬಳಸ್ತೀವಿ. ಈ ಮೆಣಸಿನಕಾಯಿಯ ಇನ್ನೊಂದು ಜಾತಿ ಕ್ಯಾಪ್ಸಿಕಂ. ಇದನ್ನು ದೊಣ್ಣೆ ಮೆಣಸು, ಸಿಮ್ಲಾ ಮೆಣಸು, ಬೆಲ್ ಪೆಪ್ಪರ್ ಎಂದೆಲ್ಲ ಕರೆಯಲಾಗುತ್ತೆ. ಈ ಕ್ಯಾಪ್ಸಿಕಂನಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ಇಂದು ನಾವು ನೋಡೋಣ. ಈ ಕ್ಯಾಪ್ಸಿಕಂನಲ್ಲಿ ವಿಟಮಿನ್ ಸಿ, ಎ, ಡಿ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ಕಬ್ಬಿಣದ ಅಂಶಗಳು ಅಗಾಧವಾಗಿ ಕಂಡುಬರುತ್ತೆ. ಇದರಲ್ಲಿನ ಕ್ಯಾಪ್ಸಿಸಿನ್ ಎನ್ನುವ ರಾಸಾಯನಿಕ ಘಟಕ ಉಳಿದ ಮೆಣಸಿನಕಾಯಿಗಳಿಗಿಂತ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದನ್ನು ಮೆಣಸಿನಕಾಯಿ ಅಂತ ಕರೆದರೂ ಕೂಡ ತಿನ್ನಲು ಖಾರವಾಗಿರೋದಿಲ್ಲ. ಹಾಗಾದರೆ ಈ ಕ್ಯಾಪ್ಸಿಕಂ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನು ಉಪಯೋಗ ನೋಡೋಣ. ದಿನನಿತ್ಯದ ಆಹಾರದಲ್ಲಿ ಕ್ಯಾಪ್ಸಿಕಂ ಬಳಸಿದ್ರೆ ಕಣ್ಣುಗಳ ಕಾಂತಿ ವೃದ್ಧಿಸುತ್ತೆ ಹಾಗೂ ದೃಷ್ಟಿದೋಷ ಬರೋದಿಲ್ಲ. ಇದು ಬೊಜ್ಜನ್ನು ಕರಗಿಸಿ ದೇಹವನ್ನು ಹಗುರವಾಗಿಸಲು ತುಂಬ ಸಹಾಯವನ್ನು ಮಾಡುತ್ತೆ. ಇನ್ನು ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್, ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರನ್ನು ತಡೆಗಟ್ಟತ್ತೆ. ಸ್ತ್ರೀಯರಲ್ಲಿ ಗರ್ಭಕೋಶದ ಹಾಗೂ ಸ್ತನಗಳ ಕ್ಯಾನ್ಸರನ್ನು ತಡೆಗಟ್ಟತ್ತೆ. ಈ ತರಕಾರಿ ಹೃದಯಕ್ಕೆ ಬಲ ನೀಡುತ್ತೆ. ಹಾಗಾಗಿ ವೃದ್ಧರು ತಮ್ಮ ಆಹಾರದಲ್ಲಿ ಇದನ್ನು ಬಳಸೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹೆಂಗಸರಲ್ಲಿ ಮೋನೋಪಾಸ್ ಸಮಯದಲ್ಲಾಗುವ ತೂಕ ವೃದ್ಧಿ, ಮಾನಸಿಕ ಖಿನ್ನತೆ, ಅತಿಯಾದ ಸ್ರಾವ ಹೀಗೆ ಹಲವಾರು ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತೆ. ರಕ್ತದಲ್ಲಿನ ಕಬ್ಬಿಣದ ಅಂಶವನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತೆ. ಗರ್ಭಿಣಿಯರು ನಿರ್ಭಯವಾಗಿ ಇದರ ಪ್ರಯೋಜನವನ್ನು ಪಡೆಯಬಹುದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ನಮ್ಮ ಶ್ವಾಸಕೋಶಕ್ಕೆ ಬಲ ನೀಡುತ್ತೆ. ಈ ತರಕಾರಿಯನ್ನು ದಿನನಿತ್ಯ ತಿಂದಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಚರ್ಮವು ಕಾಂತಿಯುತವಾಗುತ್ತೆ. ನಮ್ಮ ಆಹಾರದಲ್ಲಿ ದೊಣ್ಣೆ ಮೆಣಸು ಇದ್ದಲ್ಲಿ ಹೊಟ್ಟೆಯಲ್ಲಿ ಹುಳುಗಳು ಆಗೋದಿಲ್ಲ. ಸಂಧಿಗಳ ನೋವು, ಸೆಳೆತ, ಊತ ಇದ್ದಲ್ಲಿ ಈ ತರಕಾರಿಯನ್ನು ದಿನನಿತ್ಯ ಬಳಸಿ ಸಮಸ್ಯೆಗಳು ಪರಿಹಾರವಾಗುತ್ತೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆಗೊಳಿಸುತ್ತೆ. ಈ ತರಕಾರಿಯಲ್ಲಿ ನಾರಿನಾಂಶ ಅಧಿಕವಾಗಿ ಕಂಡುಬರುವ ಕಾರಣ ಮಲಬದ್ಧತೆ, ಮೂಲವ್ಯಾಧಿಗಳಂತಹ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ನಾವು ಈ ದೊಣ್ಣೆ ಮೆಣಸಿಗಿಂತ ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಬಳಸ್ತೀವಿ. ಮೆಣಸಿನಲ್ಲಿರುವ ಅಧಿಕ ಪ್ರಮಾಣದ ಕ್ಯಾಪ್ಸಿಸಿನ್ ಜೀರ್ಣಾಂಗವನ್ನು ಹಾನಿಗೊಳಿಸುತ್ತೆ ಮತ್ತು ರಕ್ತವನ್ನು ಆಮ್ಲೀಯವಾಗಿಸುತ್ತೆ. ಇದರಿಂದ ದೇಹಕ್ಕೆ ಹಲವಾರು ಸಮಸ್ಯೆಗಳು ಶುರುವಾಗುತ್ತೆ. ಈ ಮೆಣಸಿನಕಾಯಿಯ ಬದಲಿಗೆ ಕ್ಯಾಪ್ಸಿಕಮ್ಮನ್ನು ಬಳಸೋದು ಉತ್ತಮ. ಆಹಾರದ ರುಚಿಯೂ ಬದಲಾಗದೆ ಕ್ಯಾಪ್ಸಿಕಂನ ಒಳ್ಳೆಯ ಗುಣಗಳು ದೇಹವನ್ನು ಸೇರುತ್ತೆ.